सदा भोगभाजां सुदूरे विभान्तं सदा योगभाजां अदूरे विभान्तं चिदानंदकंदं सदा राघवेशं विदेहात्मजानंदरूपं प्रपद्ये शांत्यादि साधनवता पुरुषोत्तमेन संप्राप्य सद्गुरुमतश्रवणादि कृत्वा यः प्राप्यते विमलबोधतनुर्हि सत्त्वं श्रीशंकरार्य मम देहि पदावलम्बम्। वैदिक परंपरे यंथाद्दु अन्नोदन्न नावु विशेषवागि समस्त नम्म वैदिक साहित्यरबहुदु पुराणगळिरबहुदु महाभारत रामायण मोदलाद एल्ल ग्रंथगळल्लियू कूड अत्यंत सूक्ष्मवागि नोडबेकागुत्ते। ओंदु वेळे अदु माडदे होदरे आग दारि तप्पिबिडुवंत संभवे हेच्चु। यमधर्मराय हेळिद भक्ति बेकु आदरे स्वधर्ममन्नु बिट्टल्ल, स्वधर्ममन्नु बिट्टु नीनु एने भक्ति माडिदरू कूड हत्तु विधवाद भक्तियल्लि यावदे भक्तियन्नु माड नीनु आ कोनेदादंत हत्तनेदादंत उत्तमोत्तमवाद भक्तियन्ने माडिदरू कूड व्यर्थ अदु अंद, अदु व्यर्थ, एनु प्रयोजन इल्ल। आग सहजवागि संदेह बरुत्ते, हागादरे मत्ते ई भक्ति भजने पूजे अर्चने सेवे इदेल्ल इदेल्ल ಇದೆಲ್ಲ ಹೇಗೆ ಮಾಡಬೇಕು? ಸ್ವಧರ್ಮವನ್ನು ಇಟ್ಕೊಂಡು ಮಾಡೋದು ಸರಿ, ಆದರೆ ಇದು ಶಿವನನ್ನು ಕುರಿತು ಮಾಡಬೇಕು, ಇಲ್ಲ ಹರಿಯನ್ನು ಕುರಿತು ಮಾಡಬೇಕು, ಅಥವಾ ಇನ್ಯಾವುದಾದ್ರು ಬೇರೆ ದೇವತೆಯನ್ನು ಕುರಿತು ಮಾಡಬೇಕಾ? ಇದಕ್ಕೆ ಪರಿಹಾರ ಏನು? ಒಂದೊಂದು ಪುರಾಣ ಒಂದೊಂದು ರೀತಿ ಹೇಳುತ್ತೆಯೇ, ಅಥವಾ ಎಲ್ಲೋ ಒಂದೇ ರೀತಿ ಹೇಳುತ್ತೆಯೇ, ವೇದ ಏನು ಹೇಳುತ್ತೆ? ಇದೆಲ್ಲ ಬಹಳ ಯೋಚನೆ ಮಾಡಬೇಕಾದಂಥ ವಿಷಯ, ಮತ್ತು ನಿರ್ಣಯ ಮಾಡಿದ್ದನ್ನು ನಾವು ತಿಳ್ಕೊಳ್ಬೇಕಾದಂಥ ವಿಷಯ, ನಾವೇನು ಹೊಸದಾಗಿ ವಿಚಾರ ಮಾಡಬೇಕಾದಿಲ್ಲ, ಇದನ್ನು ನಿರ್ಣಯ ಮಾಡಿದ್ದಾರೆ. ನಾನು ಈವರೆಗೂ ಕೂಡ ಪುರಾಣಗಳ ಉಲ್ಲೇಖ ಮಾಡ್ತಾ ಬಂದಾಗ ಎಲ್ಲ ಸಂದರ್ಭದಲ್ಲಿ ಇದನ್ನು ಹೇಳಿದ್ದೀನಿ, ಮತ್ತು ಭಗವತ್ಪಾದ ಶಂಕರರು ಏನು ಹೇಳ್ತಾರೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದೀನಿ. ನಾರದೀಯ ಪುರಾಣ ಏನು ಹೇಳುತ್ತೆ ನೋಡಿ, ಇಲ್ಲಿಯ ತನಕ ಎಷ್ಟು ವಿಚಾರಗಳು ಬಂದಿದೆ ಅಂತ ನಾವಿವಾಗ ಗಮನಕ್ಕೆ ತೋಡಬಹುದು. ಈಗ ಭಗೀರಥನ ಸಂದೇಹಕ್ಕೆ ಯಮಧರ್ಮ ಹೇಳ್ತಾನೆ, ಶಿವಯೇವ ಹರಿ ಸಾಕ್ಷಾತ್ ಹರಿರೇವ ಶಿವ ಸ್ವಯಂ. ಇದು ಶ್ರೀಹರಿ ನಾರಾಯಣ ಕೃಷ್ಣ ಅನ್ನುವ ಹೆಸರಿನಲ್ಲೇ ಈ ಪುರಾಣ ನಾರದೀಯ ಪುರಾಣದಲ್ಲಿ ಬರುವುದೇ ಹೀಗೆ. ಹಾಗಾಗಿ ಇದು ವಿಷ್ಣುವಿನ ಕುರಿತಾಗಿ ಹೇಳ್ತಕ್ಕಂಥ ಪುರಾಣ ಏನೋ ಅಂತ ಒಂದು ಭ್ರಾಂತಿ ಬರುವ ಸಂಭವ ಇದೆ. ಆದರೆ ಇದೀಗ ಬರೋದು ನಾರಾಯಣ ನಾರದೀಯ ಪುರಾಣದಲ್ಲಿ ಸನಕರು ಹೇಳ್ತಾ ಇದ್ದಾರೆ ಹೇಗೆ ಅರ್ಚನೆ ಮಾಡಬೇಕು, ಪರಮಾತ್ಮನ ಭಕ್ತಿಯನ್ನು ಮಾಡಬೇಕು ಅಂದರೆ ಶಿವನೇ ಹರಿ, ಹರಿಯೇ ಶಿವ ಅಂತ ಭಾವಿಸಬೇಕಂತೆ. ಅಲ್ಲ, ಒಂದು ವೇಳೆ ಶಿವ ಹೆಚ್ಚು ಅಥವಾ ಹರಿ ಹೆಚ್ಚು ಅಂತ ಹೀಗೆ ನಾನು ಭಾವಿಸಿದರೆ ಅವರಿಬ್ಬರನ್ನು ಒಂದೇ ಸಮ ಮಾಡೋದಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ದ್ವಯೋರಂತರ ದೃಷ್ಟ್ಯಾತು ದುರ್ಗ್ಯಾತಿ ನರಕಾನ್ ಕೋಟಿಶಃ ಕಲಹ. ಒಂದು ವೇಳೆ ಏನಾದರೂ ಸ್ವಲ್ಪ ಭೇದವನ್ನು ಮಾಡಿದ್ದೇ ಆದರೆ ಹರಿಹರರಲ್ಲಿ ಶಿವ ವಿಷ್ಣುವಿನಲ್ಲಿ ಅವ ಕೋಟಿ ಕೋಟಿ ನರಕವನ್ನು ಹೊಂತಾನೆ ಅಂತ, ಕೋಟಿ ಶಹ ಅಂತ ಕೋಟಿ ಕೋಟಿ ನರಕವನ್ನು ಹೊಂತಾನೆ. ಅರೆ, ಪೂಜೆ ಮಾಡಿದ ಮೇಲೆ ನರಕಕ್ಕೆ ಹೋಗ್ತಾನೆ ಅಂದರೆ ಮಾಡಬಾರದು ಮಾಡಿದ್ದು. ಅರೆ, ಭೇದವನ್ನು ಮಾಡಬಾರದು ಅಂತ ಹೇಳ್ತಿದೆ ಪ್ರತಿಯೊಂದು ಶಾಸ್ತ್ರ ಗ್ರಂಥವೂ ಕೂಡ. ಈ ಭೇದವನ್ನು ಇಟ್ಟುಕೊಂಡು ಮಾಡಿದರೆ ಯಮನ ಮಾತು ನೋಡಿದ್ದು, ಈ ನರಕಕ್ಕೆ ಮತ್ತು ಸ್ವರ್ಗಕ್ಕೆ ಇನ್ನೊಂದು ಮತ್ತೊಂದು ಎಲ್ಲ ನಮ್ಮನ್ನು ಕಳಿಸೋ ವ್ಯವಸ್ಥೆ ಮಾಡುವಂಥ ಯಾರು ಪ್ರಮುಖನಿದ್ದಾನೋ ಯಮಧರ್ಮ, ಅವನೇ ಹೇಳೋದೀಗ ಹೇಳ್ತಾನೆ ಭಗೀರಥ. ಆದ್ದರಿಂದ ವಿಷ್ಣುಂ ಶಿವಂ ವಾಪಿ ಸಮಂ ಬುದ್ಧ ಸಮರ್ಚಯ. ಭೇದ ಎಣಿಸ್ಬಿಡಪ್ಪ, ಅದರ ಹಿಂದೆ ಇರೋದು ಏಕಂ ಸತ್, ಇದನ್ನು ಮರಿಬೇಡ. ಹಾಗಾಗಿ ಈ ಬುದ್ಧಿಯಿಂದಲೇ ನೀನು ಮಾಡು, ಅರ್ಚನೆಯನ್ನು ಮಾಡು. ಭೇದಕೃತ್ ದುಃಖ ಮಾಪ್ನೋತಿ, ಶ್ರುತಿ ಹೇಳುತ್ತೆ, ಉದರ ಮಂತರಂಕುರುತೆ ಅಂತ ಹೇಳುತ್ತೆ. ಯಾವುದೇ ವಿಷಯದಲ್ಲಿ ಭೇದವನ್ನು ಎಣಿಸಿದ್ದೇ ಆದರೂ ಕೂಡ
ಅವ ಅವಶ್ಯವಾಗಿ ದುಃಖವನ್ನು ಹೊಂತಾನೆ. ಅಲ್ಲ ಸತ್ಮೇಲ ಅಂತಂದರೆ ಇಹ ಲೋಕೇ ಪರತ್ರಚ ಅಂತಾನೆ. ಈ ಲೋಕದಲ್ಲೂ ಅಷ್ಟೇ ಪರಲೋಕದಲ್ಲೂ ಅಷ್ಟೇ ಎರಡೂ ಲೋಕದಲ್ಲಿ ಅವನಿಗೆ ಕ್ಷೇಮ ಸಿಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಭೇದವನ್ನು ಭಾವಿಸ್ತಾ ಇದ್ದಾರೆ. ಭೇದ ಬಂತು ಅಂತಂದರೆ ದುಃಖ ಕಟ್ಟಿಟ್ಟಿದ್ದು ಅನ್ನೋದು ಸಂದೇಹ ಇಲ್ಲ. ಅದನ್ನು ಒತ್ತಿ ಒತ್ತಿ ಹೇಳುತ್ತೆ ನಾರದೀಯ ಪುರಾಣ ಕೂಡ. ಭಗವತ್ಪಾದರು ಏನು ಹೇಳಿದರು ಅಂದರೆ ಮತ್ತೆ ನೆನಪು ಮಾಡಲೇಬೇಕೆ. ಎಷ್ಟೇ ಹೇಳಿದರು ಪ್ರಬಲವಾದಂಥದ್ದು ಈ ಹತ್ತರೊಟ್ಟಿಗೆ ಹನ್ನೊಂದು ಅಂತಂತೀವಲ್ಲ ವ್ಯವಹಾರದಲ್ಲಿ, ಅದೇ ಸಾಮಾನ್ಯವಾಗಿ ನಮ್ಮನ್ನು ತೊಗೊಂಡು ಹೋಗೋದು. ಆವಾಗ ಎಷ್ಟೇ ಓದಿದರು ಎಷ್ಟೇ ಕೇಳಿದರೂ ಅದು ನಿಲ್ಲೋದು ಸ್ವಲ್ಪ ಕಷ್ಟ. ಸಂಸ್ಕಾರ ವಿಶೇಷ ಬೇಕು. ಆ ದೃಷ್ಟಿಯಿಂದ ಅದನ್ನು ಮತ್ತೆ ಮತ್ತೆ ನೆನಪು ಮಾಡೋದೇ ಸೂಕ್ತ. ಸೌಂದರ್ಯಲಹರಿಯೇ ಮೊದಲಾದ ಸ್ತೋತ್ರ ಅಂತ ನಾನು ಪ್ರತಿ ಬಾರಿ ಹೇಳೋದು. ಗಿರಾಮಾಹುರ್ದೇವೀಮ್ ಅಂದರು ಸೌಂದರ್ಯಲಹರಿ ಭಗವತ್ಪಾದರು. ಸುಬ್ರಹ್ಮಣ್ಯ ಭುಜಂಗದಲ್ಲಿ, ರಾಮಭುಜಂಗದಲ್ಲಿ, ಗೌರಿದಶಕದಲ್ಲಿ ಎಲ್ಲೇ ಸ್ತುತಿ ಮಾಡುವಾಗಲೂ ಕೂಡ ಆ ದೇವತಾ ವಿಶೇಷವನ್ನು ಹೇಳ್ತಾ ಹೇಳ್ತಾ ದೇವತಾ ವಿಶೇಷದ ಹಿಂದೆ ಇರೋ ತತ್ವವನ್ನು ಹೇಳೋದಕ್ಕೆ ಭಗವತ್ಪಾದರನ್ನು ಮರೆತೇ ಇಲ್ಲ. ಮರೆಯೋದಕ್ಕೆ ಸಾಧ್ಯವೂ ಇಲ್ಲ. ಅತ್ಯಂತ ಪ್ರಸಿದ್ಧವಾದ ಹರಿಮೀಡೆ ಭಗವತ್ಪಾದರಂದರು ಬ್ರಹ್ಮ ವಿಷ್ಣು ರುದ್ರ ಹುತಾಶೌ ರವಿಚಂದ್ರು ಪಟ್ಟಿಯೇ ಮಾಡಿದರು ಮೊದಲನೇ ಪಂಕ್ತಿಯಲ್ಲಿ. ಇದೆಲ್ಲ ದೇವತೆಗಳ ಹೆಸರು ನಾವು ಕೇಳಿದ್ದೇವೆ. ಅಷ್ಟಕ್ಕೆ ನಿಲ್ಲ, ಇಂದ್ರೋ ವಾಯುರ್ ಯಜ್ಞ ಇತೀರ್ಥಂ ಪರಿಕಲ್ಪ್ಯ, ಇದೆಲ್ಲ ವೇದದಲ್ಲಿ ಬರುವಂಥ ಹೆಸರುಗಳು, ದೇವತಾ ವಿಶೇಷಗಳು. ಭಗವತ್ಪಾದರಂತಾರೆ ಹರಿಮೀಡೆಯಲ್ಲಿ ಇದೆಲ್ಲವನ್ನು ಹೇಳುತ್ತಾ, ಏಕಂ ಸಂತಂ, ಪರಮಾತ್ಮ ಒಬ್ಬನೇ, ಆದರೆ ಇವರನ್ನೆಲ್ಲ ಮತ್ತು ಈ ರೀತಿ ಆ ಪರಮಾತ್ಮನನ್ನೇ ಈ ರೀತಿಯಲ್ಲಿ ಹೇಳಿದ್ದು ಯಾತಕ್ಕೆ ಅಂದರೆ ಮತಿಭೇದಾತ್ ಬಹುಧಾ ಆಹುಹು ಅಂತಾರೆ. ಅವರವರ ಒಂದು ಉಪಾಸನೆಗೋಸ್ಕರ ಅನುಕೂಲ ಆಗಲಿ ಅನ್ನೋದಕ್ಕೆ ಶಾಸ್ತ್ರ ನಮಗೆ ಈ ರೀತಿ ಹೆಸರುಗಳನ್ನು ಕೊಟ್ಟು ಅದಕ್ಕೊಂದು ವಿಶೇಷವಾದಂಥ ರೂಪವನ್ನು ಕೊಟ್ಟು ನೀ ಉಪಾಸನೆ ಮಾಡು, ಭಕ್ತಿಯನ್ನು ಮಾಡು, ಅರ್ಚನೆಯನ್ನು ಮಾಡು, ಯಜ್ಞ ಮಾಡು, ಇದೆಲ್ಲ ನಮಗೆ ಹೇಳಿಕೊಟ್ಟಿದ್ದಷ್ಟೇ ಹೊರತು ವಾಸ್ತವಿಕವಾಗಿಯೂ ಏಕಂ ಸಂತಂ ಅಂತಾರೆ ಭಗವತ್ಪಾದರು. ತಂ ಸಂಸಾರ ಧ್ವಾಂತ ವಿನಾಶಂ ಹರಿಮೀಡೆ, ಇದು ಭಗವತ್ಪಾದರು ಕೊಡತಕ್ಕಂಥ ಹರಿ. ಭಗವತ್ಪಾದರು ಅದಕ್ಕಾಗಿ ನಾವು ವೇದಾಂತ ಭಾರತಿಯಿಂದ ಮತ್ತೆ ಮತ್ತೆ ಒತ್ತು ಕೊಡೋದು ಭಗವತ್ಪಾದರ ಸ್ತೋತ್ರವನ್ನು ನಾವು ಅಭ್ಯಾಸ ಮಾಡೋಣ ಅನ್ನೋದು ಈ ಕಾರಣಕ್ಕಾಗಿ. ಈ ಶ್ರೇಯಸ್ಸಿನ ರಹಸ್ಯ ಇದೆಯಲ್ಲ, ಅದನ್ನು ಅಡಗಿಸಿಕೊಟ್ಟಿದ್ದಾರೆ ಭಗವತ್ಪಾದರು. ಇದನ್ನು ನಾವು ಬೇರೆ ಸ್ತೋತ್ರದಲ್ಲಿ ಹುಡುಕಬೇಕು. ಅಲ್ಲಿ ದೇವತಾಸ್ತುತಿ ಇರುತ್ತೆ, ಅದ್ಭುತವಾಗಿರುತ್ತೆ, ಶಕ್ತಿ ಸಾಮರ್ಥ್ಯ ಎಲ್ಲೋ ಇರುತ್ತೆ ನಿಜ, ಆದರೆ ಈ ಎಲ್ಲ ವಿಚಾರಗಳಿದೆಯಲ್ಲ, ಶ್ರುತಿಸಮ್ಮತವಾದ ವಿಚಾರಗಳು, ಅದು ಹುಡುಕಬೇಕು ನಾವು. ಭಗವತ್ಪಾದರದ್ದು ಹಾಗಲ್ಲ. ಯಾವುದೇ ಸ್ತೋತ್ರ ತಗೊಂಡರೂ ಕೂಡ ನಮಗಲ್ಲಿ ಸಿಗುವಂಥದ್ದು ಈ ಶ್ರೇಯಸ್ಸಿನ ದಾರಿ ನೇರ. ನಾನು ಆ ಶಬ್ದವನ್ನು ಉಪಯೋಗ ಮಾಡೋದಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ವಿಶೇಷವಾಗಿ ಭಗವತ್ಪಾದರ ಸ್ತೋತ್ರ ಅನ್ನತಕ್ಕಂಥದ್ದು ನಮಗೆ ಚಿತ್ತಶುದ್ಧಿಯ ಕಾರಣ ಆಗುತ್ತೆ ಅನ್ನೋದು ಕೂಡ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ್ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.